ಚಿ ಮನೆ ಅಂತ ಹೇಳಿದ್ರೆ ವಾಸ್ತು ನೋಡ್ಕೋಬೇಕು ಈಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸ್ವಂತ ಮನೆ ತಾನೇ ಸ್ವಂತ ಮನೆ ಇದ್ರೆ ತಾನೇ ವಾಸ್ತು ಸರಿಯಾಗಿರ್ಬೇಕು ಅನ್ನುವಂಥದ್ದು ಅಭಿಪ್ರಾಯ ಇರುತ್ತೆ ಆದರೆ ಬಾಡಿಗೆ ಮನೆ ಏನಾದರೂ ನೀವೇನಾದರೂ ಹೋಗಬೇಕು ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ ವಾಸ್ತು ವಿಚಾರದಲ್ಲಿ ನೋಡಲೇಬೇಕು ಯಾಕಂದರೆ ಸ್ವಂತ ಮನೆ ಆಗಲಿ ಬಾಡಿಗೆ ಮನೆ ಆಗಲಿ ನೀವು ಅಲ್ಲಿ ವಾಸವಾಗಿದ್ದೀರಾ ಮತ್ತು ವಾಸವಾಗಿದ್ದರೆ ಸರಿಯಾಗಿ ವಾಸ್ತು ಸರಿಯಾಗಿಲ್ಲ ಅಂತ ಹೇಳಿದ್ರೆ ಆರ್ಥಿಕವಾಗಿ ಹಿನ್ನಡೆ ಅನ್ವಯಿಸುವಂಥದ್ದಿರುತ್ತೆ ಮತ್ತು ಕೆಲವು ಮನೆಗಳಲ್ಲಿ ಏನಾದರೂ ಕಲಹಗಳು ಜಾಸ್ತಿ ಆಗುತ್ತೆ ಮತ್ತು ಕೆಲವ್ರಿಗಂತೂ ಆರ್ಥಿಕ ಒಂದೇ ಇಲ್ಲ ಆರೋಗ್ಯ ಕೆಡುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುವಂಥದ್ದಿರುತ್ತೆ ಅದಕ್ಕೆ ಕೆಲವು ನೋಡಿ ಜನರಲ್ಲಾಗಿ ಮಾತಾಡಿಕೊಳ್ಳುವಂಥದ್ದು ಭಾಳ ಚೆನ್ನಾಗಿದೆ ಹಳೇದು ಯಾವುದೋ ಒಂದು ಮನೆಯಲ್ಲಿದೆ ಭಾಳ ಚೆನ್ನಾಗಿದೆ ಆದರೆ ಇದು ಯಾವುದು ಒಂದು ಹೊಸ ಮನೆ ಕಟ್ಟಿದ್ದಾರೆ ಅಂತ ಚೇಂಜ್ ಮಾಡಿದೆ ಬಾಡಿಗೆ ಮನೆ ಆದರೆ ಭಾಳ ಕಷ್ಟಕ್ಕೆ ಸಿಕ್ಕಾಕ್ಕೊಬಿಟ್ನಲ್ಲ ಅನ್ನೋಂಥದ್ದು ಇದು ಜನರಲ್ಲಾಗಿ ನಿಮ್ಮ ಅನುಭವಕ್ಕೂ ಬಂದಿರುತ್ತೆ ಅಥವಾ ಕೆಲವು ಮಾತನಾಡುವಂಥದ್ದು ವಿಚಾರದಲ್ಲಿ ನೀವು ಕೇಳಿರ್ತೀರ ಆದರೆ ಇಲ್ಲಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ ಒಮ್ಮೆ ನೀವೇನಾದರೂ ಒಂದು ಮೂರು ವರ್ಷ ಆಯಿತು ಅಥವಾ ನಿಮಗೆ ಏನಾದರೂ ಸ್ಕೂಲ್ ಬದಲಾವಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಮಕ್ಕಳ ವಿಚಾರದಲ್ಲಿ ಅಥವಾ ಇನ್ನೆಲ್ಲೋ ದೂರದ ಪ್ರಮೋಷನ್ ಆಯಿತು ಏನಾದರೂ ಆಯಿತು ಅಂತ ಹೇಳಿದ್ರೆ ಮನೆ ಬದಲಾವಣೆ ಮಾಡುವಂಥ ಒಂದು ಸ್ಥಿತಿ ಇರುತ್ತೆ ಆಗ ಸ್ವಲ್ಪ ತಿಳುವಳಿಕೆ ಅಂತ ಹೇಳಿದ್ರೆ ನೋಡಿ ಮೇಷ ವೃಶ್ಚಿಕ ರಾಶಿಗೆ ಗಮನ ಹರಿಸ್ಬೋದು ಮೇಷ ವೃಶ್ಚಿಕ ರಾಶಿಗೆ ಉತ್ತರದ ಬಾಗಿಲಿರುವಂಥದ್ದು ಮೊದಲಿಗೆ ತಿಳ್ಕೊಬೇಕು ಋಷುಭ ಮತ್ತು ತುಲಾ ರಾಶಿಗೆ ಯಾವುದೇ ಕಾರಣಕ್ಕೂ ಪೂರ್ವ ಅಷ್ಟು ಶ್ರೇಷ್ಠವಾಗಿರೋದಿಲ್ಲ ಮಿಕ್ಕ ದಿಕ್ಕುಗಳು ಬಹಳ ಶ್ರೇಷ್ಠವಾಗಿರುತ್ತೆ ಅದರ ಜೊತೆಗೆ ಮಿಥುನ ಕನ್ಯಾ ರಾಶಿಯವರಿಗೆ ಪೂರ್ವದ ಬಾಗಿಲು ಬಹಳ ಶ್ರೇಷ್ಠವಾಗಿರುತ್ತೆ ಮತ್ತು ಕರ್ಕಾಟಕ ಸಿಂಹರಾಶಿಗೂ ಪೂರ್ವದ ಬಾಗಿಲು ಯಾಕಂದರೆ ಬಾಗಿಲು ಪರಿಗಣನೆ ತೆಗೆದುಕೊಳ್ಬೇಕು ಯಾವ ದಿಕ್ಕಲ್ಲಿದೆ ಸಿಂಹದ್ವಾರ ಅನ್ನುವಂಥದ್ದು ತಿಳ್ಕೊಬೇಕಾಗುತ್ತೆ ನಂತರ ಈ ಧನಸು ಮತ್ತು ಅದರ ಜೊತೆಗೆ ರಾಶಿಯವರೆಗೆ ಪೂರ್ವ ಉತ್ತರ ಭಾಳ ಶ್ರೇಷ್ಠ ಮಕರ ಕುಂಭ ರಾಶಿಯವರೆಗಂತೂ ಯಾವುದೇ ಕಾರಣಕ್ಕೂ ಪೂರ್ವದ ಬಾಗಿಲು ಹೋಗಬಾರ್ದು ಇದು ಜನ್ರಲಾಗಿ ತಿಳ್ಕೊಳ್ಳೋ ಅಂಥ ವಿಚಾರ ಆಗಿರುತ್ತೆ ಮತ್ತು ಈ ಮನೆ ಬಾಡಿಗೆ ಮನೆ ವಿಚಾರದಲ್ಲಿ ನೀವು ಬೇರೆ ಬದಲಾವಣೆ ಮಾಡಬೇಕಂತ ಹೇಳಿದ್ರೆ ಜನರಲ್ಲಾಗಿ ತಿಳ್ಕೊಳ್ಳುವಂಥದ್ದು ಅಂತ ಹೇಳಿದ್ರೆ ಅಡುಗೆ ಮನೆ ಅಗ್ನಿಮೂನೆಯಲ್ಲಿ ಇರಬೇಕು ನೈಋತ್ಯದಲ್ಲಿ ಮಾಸ್ಟ್ರು ಬೆಡ್ರಿ ಇರಬೇಕು ವಾಯುದಲ್ಲಿ ಬಾತ್ರೂಮ್ ಇರಬೇಕು ಆದರೆ ಈಗ ನಾನು ಹೇಳ್ದಲ್ಲ ಮೇನ್ ಎಂಟ್ರೆನ್ಸ್ ಯಾವ ದಿಕ್ಕಲ್ಲಿ ಇರಬೇಕು ಇಷ್ಟು ನೀವು ಪರಿಗಣನೆ ತೆಗೆದುಕೊಂಡಾಗ ಒಂದು ಹಂತ ಮುಗಿಯುತ್ತೆ ಅಂದರೆ ಇದು ಒಂದೇ ಹಂತ ನಾವು ಇನ್ನೂ ಒಳಗಮುಖವಾಗಿ ಆ ನೆಗೆಟಿವ್ ಎನರ್ಜಿ ಮತ್ತೆ ಪಾಸಿಟಿವ್ ಎನರ್ಜಿ ಹೇಗಿದೆ ಅಂತ ನಾವು ತಿಳ್ಕೊಳ್ಳುವಂಥ ವಿಚಾರವನ್ನು ನಾನು ತಿಳ್ಕೊಡ್ ತಿಳಿಸ್ಕೊಡ್ತೀನಿ ಸಾಧ್ಯವಾಯಿತು ಇದು ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ಒಂದು ನೀವು ಆ ಮನೆಯಲ್ಲಿ ವಾಸವಾಗಿ ಬೇಕು ಅಂತ ಹೇಳಿದ್ರೆ ಅಲ್ಲಿ ಆರ್ಥಿಕವಾಗಿ ಚೆನ್ನಾಗಿರಬೇಕು ಮತ್ತು ಎರಡನೇದು ಆರೋಗ್ಯ ಚೆನ್ನಾಗಿರಬೇಕು ಕೆಲವು ಮನೆಗೂ ನೋಡಿ ಬಾಡಿಗೆ ಮನೆ ಚೇಂಜ್ ಮಾಡಿದ ತಕ್ಷಣ ಆಪ್ರೇಷನ್ಗಳು ಮಗನಿಗೆ ಏನೋ ಏಟ್ ಮಾಡಿಕೊಂಡ ಇಂಟಿಗೇನೋ ಆಪ್ರೇಷನ್ ಅಂತೆ ತಂದೆಗೆ ಏನೋ ತೊಂದರೆ ಅಂತೆ ಇದು ಒಂದೇ ಆರ್ಟ್ ಆಪ್ರೇಷನ್ ಅಂತೆ ಒಂದು ಮನೆ ಚೇಂಜ್ ಮಾಡಿದ್ರು ಅಂತ ಹೇಳಿದ್ರೆ ಆ ಮನೆಯ ನೆಗೆಟಿವ್ ಎನರ್ಜಿ ಆಸ್ಪತ್ರೆಯಲ್ಲಿ ನಾನು ಅನುಭವಿಸುವಂಥದ್ದಿರುತ್ತೆ ವಿ ವಿನಾಕಾರಣ ಖರ್ಚುಗಳು ಪ್ರಯಾಣ ಇವೆಲ್ಲ ಜಾಸ್ತಿ ಇರುತ್ತೆ ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ರೀತಿ ನಾನು ಸರಿಯಾಗಿರುವಂಥದ್ದು ವಾಸ್ತು ಸರಿಯಾಗಿ ಇಲ್ದಿರೋ ಅಂಥ ಮನೆಗೆ ಹೋದ್ರೇನು ಈ ರೀತಿ ಆಗುತ್ತೆ ಮತ್ತು ಎರಡನೇ ಹಂತ ನೀವೇನಾದರೂ ಮನೆ ಬಾಡಿಗೆ ಮನೆ ಏನಾದರೂ ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ದಿನ ನಕ್ಷತ್ರ ಇವನ್ನ ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ ನಾವು ಗೃಹ ಪ್ರವೇಶ ಒಂದು ಮದುವೆನ ಮಾಡ್ಕೋಬೇಕಾದ್ರೇನು ಅಲ್ಲಿ ಏನಾಗುತ್ತೆ ನಕ್ಷತ್ರ ತಿಥಿ ಇವೆಲ್ಲ ನೋಡಿ ತಾರಾಬಲ ಚಂದ್ರಬಲವನ್ನು ನಾವು ನೋಡ್ತೀವಿ ಅದೇ ರೀತಿ ವಾಸ್ತು ಪುರುಷ ಅಂತ ವಾಸ್ತು ಹೇಗಿದೆ ಅಂತ ತಿಳ್ಕೊಬೇಕು ವಾಸ್ತು ಪುರುಷ ರಾಜೀವ ಯೋಗದಲ್ಲಿ ಉತ್ತರಾಯಣದಲ್ಲಿ ನೀವು ಮನೆ ಚೇಂಜ್ ಮಾಡ್ತಾ ಇದ್ದೀರಾ ಅಥವಾ ದಕ್ಷಿಣಾಯನದಲ್ಲಿ ಏನಾದರೂ ಮನೆ ಚೇಂಜ್ ಮಾಡ್ತಾ ಇದ್ದೀರಾ ಅನ್ನೋವಂಥದ್ದು ಪರಿಗಣನೆ ತೆಗೆದುಕೊಳ್ಬೇಕಾಗತ್ತೆ ನೋಡಿ ನೀವು ಯಾವತ್ತೇ ಬದಲಾವಣೆ ಮಾಡಿ ಹಳೆ ಮನೆಯಿಂದ ಏನಾದರೂ ಹೊಸ ಮನೆಗೆ ಹೋಗ್ಬೇಕಂತ ಹೇಳಿದ್ರೆ ಮೊದಲಿಗೆ ವಾರಗಳನ್ನು ತಿಳಿಸ್ಕೊಡ್ತೀನಿ ಸೋಮವಾರ ಮತ್ತೆ ಬುಧವಾರ ಅದರಲ್ಲಿ ಸಹ ಗುರುವಾರ ಉತ್ತಮ ಆದಂತಹದ್ದು ಈ ಶುಕ್ರವಾರ ಬಂದು ನೋಡಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಭಾನುವಾರ ಐ ಟಿ ಕಂಪ್ನಿಗಳಲ್ಲಿ ಇರ್ತಾರೆ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ರಜೆ ಇರೋದು ಯಾವಾಗ ಶನಿವಾರ ಭಾನುವಾರ ಏ ಭಾನುವಾರ ಚೇಂಜ್ ಮಾಡಿಬಿಡೋಣ ಅಂತೇಳಿ ಭಾನುವಾರ ಹಾಲುಕ್ಸೋಕ್ಕೆ ಹೋಗ್ತೀರಾ ಅದು ಸರಿಯಾಗಿಲ್ಲ ನೀವು ಚೇಂಜ್ ಮಾಡೋಂಗಿದ್ರೆ ಭಾನುವಾರ ಒಂದು ಸತಿ ಚೇಂಜ್ ಮಾಡಿರುವಂಥವ್ರು ಯಾರಾದರೂ ಇದ್ದರೆ ನೀವು ಗಮನಿಸ್ಬೋದು ಯಾವಾಗಲೂ ಕಲಹಗಳು ಭಾನುವಾರ ಅಗ್ನಿಭಯ ಏನಾದರೂ ಬೆಂಕಿಯಲ್ಲಿ ಏನಾದರೂ ಅಪಘಾತಗಳು ಅಥವಾ ಏನಾದರೂ ಸಮಸ್ಯೆ ಬರುವಂಥದ್ದು ಇದೆಲ್ಲ ಇರುತ್ತೆ ಅದಕ್ಕೆ ಭಾನುವಾರ ಸ್ವಲ್ಪ ಅವೈಡ್ ಮಾಡಿ ಶುಕ್ರವಾರ ಉತ್ತಮವಾಗಿರುತ್ತೆ ಹಾಗಾಗಿ ಈ ವಾರಗಳನ್ನು ಪರಿಗಣನೆ ತೆಗೆದುಕೋಬೇಕು ಇನ್ನು ತಿಥಿಗಳು ಬಂದಾಗ ಕೆಲವು ಅಮಾವಾಸ್ಯೆ ನೋಡೋದಿಲ್ಲ ಉಣಿಮೆ ನೋಡೋಲ್ಲ ಹೋಗಿ ಸೇರ್ಕೊಂಡು ಬಿಡ್ತೀರ ಸಮಸ್ಯೆಗಳು ಆರ್ಥಿಕವಾಗಿ ನಡೆ ನೋಡಿ ಅಮಾವಾಸ್ಯಲಿ ಏನಾದರೂ ಬಾಡಿಗೆ ಮನೆ ಚೇಂಜ್ ಮಾಡಿದ್ರೆ ಅಂತ ಹೇಳಿದ್ರೆ ಅಮಾವಾಸ್ಯ ತಿಥಿಯಲ್ಲಿ ಹೋಗಿ ಸೇರಿಕೊಂಡವರು ಸಾಲಕ್ಕೆ ಖಚಿತವಾಗಿ ಸಿಕ್ಕಾಕೊಬಿಡ್ತೀರಾ ಅದು ಒಂದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಈ ತಿಥಿಗಳಂತ ಬಂದಾಗ ದ್ವಿತೀಯ ತಿಥಿ ನೋಡಿ ಕಾಂಬಿನೇಷನ್ಸ್ ಹೇಗಿರಬೇಕಂದ್ರೆ ಎರಡನೇ ಅಮಾವಾಸ್ಯೆ ನಂತರ ಬರುವಂಥದ್ದು ಎರಡನೇ ತಿಥಿ ಭಾಳ ಶುಕ್ಲ ಪಕ್ಷ ಇರುತ್ತೆ ಭಾಳ ಚೆನ್ನಾಗಿರುತ್ತೆ ಆದರೂ ಕೃಷ್ಣ ಪಕ್ಷ ಶುಕ್ಲಪಕ್ಷ ಅನ್ನುವಂಥದ್ದು ಪಕ್ಷಗಳಿರುತ್ತೆ ಹದಿನೈದು ದಿನ ಶುಕ್ಲಪಕ್ಷ ಹದಿನೈದು ದಿನ ಕೃಷ್ಣ ಪಕ್ಷ ಇರುತ್ತೆ ಕೃಷ್ಣ ಪಕ್ಷಕ್ಕಿಂತ ಶುಕ್ಲ ಪಕ್ಷ ಅಂದರೆ ಎದುರು ಹುಣ್ಣಿಮೆ ಇರುವಂಥ ತಿಥಿಗಳಲ್ಲಿ ದಿನಗಳಲ್ಲಿ ಹೋದಾಗ ಭಾಳ ಶ್ರೇಷ್ಠವಾಗಿರುತ್ತೆ ಅದು ದ್ವಿತೀಯ ತಿಥಿ ತೃತೀಯ ತಿಥಿ ತೃತೀಯ ತಿಥಿ ನೋಡಿ ಕುಬೇರನ ತಿಥಿ ಅಂತ ಹೇಳ್ತೀವಿ ಬಹಳ ಚೆನ್ನಾಗಿರುತ್ತೆ ಮತ್ತೆ ಅದ್ರ ಜೊತೆಗೆ ಚತುರ್ಥಿ ಹೋಗಲೇಬಾರದು ಯಾವುದೇ ಕಾರಣಕ್ಕೂ ಪಂಚಮಿ ತಿಥಿ ಸಪ್ತಮಿ ದಶಮಿ ತಿಥಿ ತ್ರಯೋದಶಿ ಬಹಳ ಶ್ರೇಷ್ಠವಾದಂಥದ್ದು ಈ ರೀತಿ ತಿಥಿ ಮತ್ತೆ ನಕ್ಷತ್ರಗಳು ತಿಳಿಸ್ಕೊಡ್ತೀನಿ ಇಂತಹ ತಿಥಿ ವಾರಗಳಲ್ಲಿ ಹೋದಾಗ ಬಹಳ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇರುತ್ತಮ್ಮ ಓಕೆ ಗುರುಗಳ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊತೀನಿ ಇದೀಗ ಅವರು ಕಾಲರ್ ಇದ್ದಾರೆ ಬೆಟ್ಟಹಳ್ಳಿಯಿಂದ ಸರ್ವಮಂಗಳವರು ಕಾಲ್ ಮಾಡಿದ್ದಾರೆ ನಮಸ್ತೆ ಸರ್ವಮಂಗಳವರೇ

ರಾತ್ರಿ ಹೊತ್ತು ಏನಾದ್ರು ಎದ್ದು ಕಿರಿಕಿರಿ ಮಾಡೋದು ಎದ್ದು ಆಡೋದು ಕೆಲವು ಮಕ್ಕಳಲ್ಲಿ ಎರಡು ತರ ಸಮಸ್ಯೆ ಬರುತ್ತಮ್ಮ ಈಗ ಜನರಲ್ ಆಗ ಏನಾಗುತ್ತೆ ಮಕ್ಳು ಆಟ ಮಾಡ್ತಾರೆ ಕಿತ್ತಾಕ್ತಾರೆ ದೂರ ಕರ್ಕೊಂಡು ಹೋದ್ರೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ ಅದೇನೋ ಪೇಪರ್ ಯಾರನ್ನ ಮಕ್ಕಳು ಸ್ಕೂಲ್ಗೆ ಹೋದಾಗ ಯಾರನ್ನ ಚುಚ್ಚು ಬಿಡೋದು ಇವೆಲ್ಲ ಸಹಜವಾಗಿರುತ್ತೆ ಅಲ್ಲಿ ಎಲ್ಲೂ ಬೆಳವಣಿಗೆ ವಾತಾವರಣ ಸರಿ ಇಲ್ಲ ಅಂತ ಒಂದು ಕಾರಣ ಆದರೆ ರಾತ್ರಿನೂ ಏನಾದ್ರೂ ಬೆಚ್ಚ ಎದ್ದೋಳುವಂಥದ್ದು ಅಥವಾ ಏನಾದ್ರು ಕಿರಿಕಿರಿ ಮಾಡುವಂಥದ್ದು ಈ ರೀತಿ ರೀತಿ ಇತ್ತು ಅಂದರೆ ಈ ನೆಗೆಟಿವ್ ಸಿಂಪ್ಟಮ್ಸಿಂದನೂ ಮಕ್ಕಳಿಗೆ ತೊಂದರೆ ಏನು ಇದಕ್ಕೇನು ಮಾಡ್ಕೋಬಹುದಂದ್ರೆ ನಿನ್ನೆ ಮೊನ್ನೆ ಹೇಳ್ತಾ ಇದ್ದೆ ಈ ಬಾಲಗೃಹ ಆದಾಗ ಒಂದು ಬಾಲಗೃಹ ತಾಯಿತ್ತವನ್ನ ಕಟ್ಟಿಸಬೇಕು ಅಂತ ಅದೊಂದು ಮಾಡ್ಕೋಬಹುದು ಜಾತಕ ಏನು ಹೇಳುತ್ತೆ ಅಂತ ಹೇಳಿದ್ರೆ ಈ ಮಗುಗೆ ಇದರಲ್ಲಿ ಗೋಚಾರ ಫಲಗಳಲ್ಲಿ ರಾಹು ಪ್ರಭಾವ ಇದೆ ಆ ಹುಟ್ಟಿರುವ ದಿನಾಂಕದ ಪ್ರಕಾರ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಜನನ ಆಗಿರುವಂಥದ್ದು ಮಗುವಾಗಿರುತ್ತೆ ಲಗ್ನ ಕುಂಡಲಿಯಲ್ಲಿ ನಾವು ನೋಡಿದ್ರೆ ಲಗ್ನ ಚೆನ್ನಾಗಿದೆ ಕನ್ಯಾ ಲಗ್ನದಲ್ಲಿ ಜನನ ಆದಂಥವ್ರಿಗೆ ಬುದ್ಧಿ ಚ ಶಕ್ತಿ ಜಾಸ್ತಿ ಇರುತ್ತೆ ಚಾತುರ್ಯ ಚೆನ್ನಾಗಿರುತ್ತೆ ಆಕ್ಟಿವ್ನೆಸ್ ಚೆನ್ನಾಗಿರ್ತಾರೆ ಆದರೆ ಏನಾಗುತ್ತೆ ಚತುರ್ಭಾವದಲ್ಲಿ ಕುಜಾರಾಹು ಕಾಂಬಿನೇಷನ್ಸಲ್ಲಿ ಮತ್ತು ಅದರ ಜೊತೆಗೆ ವ್ಯಯಸ್ಥಾನದಲ್ಲಿ ಅಂದರೆ ಈ ಹನ್ನೆರಡನೇ ಸ್ಥಾನದಲ್ಲಿ ಸಿಂಹರಾಶಿಯಲ್ಲೇ ಶನಿ ಸ್ಥಿತವಾಗಿರೋದ್ರಿಂದ ಪಿತೃಗಳ ಅನುಗ್ರಹ ಇಲ್ಲ ಈ ಒಂದು ಕಾರಣದಿಂದನೂ ಹಿರಿಯರ ಅನುಗ್ರಹ ಇಲ್ಲ ಅಂತ ಹೇಳಿದ್ರು ಕಿರಿಕಿರಿ ಹಠ ಮಾಡೋದು ಇದೆಲ್ಲ ಇರುತ್ತೆ ಒಮ್ಮೆ ಒಂದು ಪರಿಹಾರ ಅಂತ ಹೇಳಿದ್ರೆ ಸರಳವಾಗಿ ಆಶ್ಲೇಷ ನಕ್ಷತ್ರದ ಹನುಮಂತನ ದೇವಸ್ಥಾನಕ್ಕೆ ಉರುಳಿ ಅದರಲ್ಲಿ ಉದ್ದಿನ ಕಾಳು ಮತ್ತೆ ಹಾಕಿ ಎರಡು ಕಾಂಬಿನೇಷನ್ಸ್ ಅಲ್ಲಿ ಏಪ್ರಿಲ್ ತಿಂಗಳವರೆಗೂ ಕೊಡಬೇಕಾಗುತ್ತೆ ಇದೊಂದು ಮಾಡಿ ಒಂದು ವೈಡೂರ್ಯ ಡಾಲರ್ ಮಾಡಿ ಸಾಕಿ ಚೆನ್ನಾಗಿ ಓದ್ತಾಳೆ ಯಾವುದೇ ರೀತಿ ತೊಂದರೆ ಇರಲ್ಲಮ್ಮ ಧನ್ಯವಾದ ಸರ್ವ ಅವರೇ ಕರೆ ಮಾಡಿದ್ದಕ್ಕೆ ಇದೀಗ ನಾಗರಭಾವಿಯಿಂದ ಸೀಮಾ ಅವರು ಕರೆ ಮಾಡಿದ್ದಾರೆ ನಮಸ್ತೆ ಸೀಮಾ ಅವರೇ ನಮಸ್ತೆ ಯಾರ ಬಗ್ಗೆ ಕೇಳಬೇಕಿತ್ತಮ್ಮ ಬಗ್ಗೆ ಮತ್ತೆ ಬಗ್ಗೆ ಓಕೆ ನಮಸ್ತೆ ನಮಸ್ತೇಮೇಲೆ ಯಜಮಾನ್ರ ನಕ್ಷತ್ರ ರಾಶಿ ಏನಾದ್ರೂ ಗೊತ್ತೇನಮ್ಮ ನಿಮ್ಗೆ ಮಿಥುನ ರಾಶಿನ ನಿಮ್ದು ಏನಪ್ಪ ನಮ್ದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಈ ವೃಷ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಅಧಿಪತಿ ಕುಜಾ ಬರ್ತಾನೆ ಅವರ ರಾಷ್ಟ್ರಾಧಿಪತಿ ಬುಧ ಬರ್ತಾನೆ ಯಾವಾಗ್ಲೂ ಕಿರಿಕಿರಿ ಮಾಡ್ಕೊತಾ ಇರ್ತೀರಾ ಹಾಗೇನಿಲ್ಲ ಸ್ವಲ್ಪ ಸ್ವಲ್ಪ ಆಗಲೇಮ್ಮ ಏನು ನಾವು ಬಾಡಿಗೆ ಮನೆಯಲ್ಲಿ ಇದೀವಿ ಓಕೆ ನಮ್ ಅಡಿಗೆ ಮನೆ ಸಾರಿ ದೇವರ ಮನೆ ಹಿಂದೆ ಬಾತ್ರೂಮ್ ಬಂದಿದೆ ಈ ದೇವರ ಮನೆ ಹಿಂದೆ ಅಂತ ಹೇಳಿದ್ರೆ ಆ ಗೋಡೆ ಟಚ್ ಆಗಿದ್ಯಾ ಗೋಡೆನೂ ಸೇರ್ಕೊಂಡಿದ್ಯಾ ಬಾತ್ರೂಮ್ ಗೆ ಹಾ ಹಾ ಗೋಡೆನೂ ಸೇರ್ಕೊಂಡಿದ್ದೀವಿ ಆ ದೇವರ ಮನೆ ಇರುವಂತದ್ದು ದಿಕ್ ಯಾವ್ದಮ್ಮ ಅಗ್ನಿಮೂಲೆ ಬರುತ್ತಾ ಅಥವಾ ಯಾವ ದಿಕ್ ಬರುತ್ತಾ ಈಶಾನ್ಯ ಬರುತ್ತಾ ಅದು ಪೂರ್ವದ ಪೂರ್ವದ ಬಾಗ್ಲು ಬಂದಿದೆ ನೈಋತ್ಯ ವಾಯು ವಾಯು ಮೂಲೆನೆ ಅದು ಬಂದಿದೆ ಅಪೋಸಿಟ್ ಅದು ಬಂದಿದೆಯಲ್ಲ ಅದು ಎದುರುಗಡೆನೆ ಬಂದಿದೆ ವಾಸ್ತು ದರ್ಪಣದಲ್ಲಿ ಏನು ಕೊಟ್ಟಿದೆ ಅಂದ್ರೆ ಯಾಕಂದ್ರೆ ಈಗ ನಾನು ಏನೋ ಒಂದು ನಾನು ಒಂದು ಮಾಹಿತಿ ಹೇಳ್ತೀನಿ ಅದು ಸಕ್ಸೆಸ್ ಆಯ್ತು ಅಂದ್ರೆ ಬಹಳ ಜನಕ್ಕೆ ಇದು ನಾನು ಹೇಳಿರುವಂತ ಪರಿಹಾರದಲ್ಲಿ ಸಕ್ಸೆಸ್ ಆಯ್ತು ಅಂದ್ರೆ ಒಂದು ಬುಕ್ ಬರಿತೀನಿ ಈ ನೋಡಿ ಈ ತರ ಈ ಸಮಸ್ಯೆಗೆ ಪರಿಹಾರ ಅಂತ ಅದೇ ರೀತಿ ಸಹ ಇಂದಿನ ಕಾಲದಲ್ಲಿ ಸಮಸ್ಯೆಗಳನ್ನ ಎದುರಿಸಿರುವಂತದ್ದು ಪರಿಹಾರವನ್ನ ಪರಿಹಾರವನ್ನು ಕಂಡುಕೊಂಡಿರುವಂತಹ ಒಂದು ಗ್ರಂಥ ಅಂದ್ರೆ ವಾಸ್ತು ದರ್ಪಣದಲ್ಲಿ ಪ್ರಮುಖವಾಗಿ ಕೊಟ್ಟಿರುವಂಥದ್ದು ಅಂದರೆ ಒಂದು ಗೋಡೆಗೆ ಅದರಲ್ಲಿ ಸಹ ಹಿಂದೆ ಬಾತ್ರೂಮ್ ಇದ್ದು ಮುಂದೆ ಏನಾದರೂ ದೇವ್ರ ಕೋಣೆ ಇದ್ದರೆ ಅಲ್ಲಿ ಪಾಸಿಟಿವ್ ಎನರ್ಜಿ ಇರಲ್ಲ ನೀವಿಟ್ಟು ಪೂಜೆ ಮಾಡಿದ್ರೇನು ದೈವಾಂಶ ಅಂಶ ಅನ್ನೋ ಅಂಥದ್ದು ಇರೋದಿಲ್ಲ ಹಾಗಾಗಿ ಮನೆ ಬಾಡಿಗೆ ಖಾಲಿ ಮಾಡಿ ಅಂತ ನಾನು ಹೇಳೋಕ್ಕಾಗಲ್ಲ ಯಾಕೆಂದರೆ ಕಷ್ಟಪಟ್ಟು ಎಲ್ಲ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಏನೋ ಒಂದು ಬಡ್ಡಿಗೋ ಅಥವಾ ಏನೋ ತೆಗೆದು ಮನೆ ಕಟ್ಟಿರ್ತಾರೆ ದಿಢೀರಂತ ಖಾಲಿ ಮಾಡಿದ್ರೇನು ಕಷ್ಟ ಆಗುತ್ತೆ ಒಂದು ಕೆಲಸ ಮಾಡಿ ಆ ದೇವರ ಕೋಣೆ ಏನಿದೆ ಅದರ ಬದಲಾಗಿ ಅಲ್ಲಿ ಉಪಯೋಗಿಸ್ಬೇಡಿ ಅದ್ರ ಬದಲಾಗಿ ಏನಾದರೂ ಒಂದು ಮಂಟಪ ಸಿಗುತ್ತೆ ಅಂಗಡಿಗಳೇ ಇವಾಗೆಲ್ಲ ಮಂಟಪಗಳು ಬರುತ್ತಲ್ವಾ ಆ ಮಂಟಪದಲ್ಲಿ ದೇವರನ್ನ ಸ ಪ್ರತ್ಯೇಕವಾಗಿಟ್ಟು ಪೂಜೆ ಮಾಡುವಂಥ ಪ್ರಕ್ರಿಯೆ ಇರಬೇಕಾಗುತ್ತೆ ನಿಮ್ಗೆ ಕಾನ್ಸೆಪ್ಟ್ ನೋಡಿ ಈಗ ಜನರಲ್ ಆಗಿ ನಾನು ಸೈಂಟಿಫಿಕ್ ಆಗಿ ಹೇಳ್ತೀನಿ ನಿಮ್ಗೇನಾಗುತ್ತೆ ಭಾವನೆ ಅಯ್ಯೋ ಹಿಂದೆ ಬಾತ್ರೂಮ್ ಇದೆ ಟಾಯ್ಲೆಟ್ ಇದೆ ನೀವು ಪೂಜೆ ಮಾಡ್ತಾ ಇದೀರ ಜಪ ಮಾಡ್ತಾ ಇದ್ದೀರಾ ಏನಾಗುತ್ತೆ ಅಂದರೆ ಅಲ್ಲಿ ಕಾನ್ಸೆಪ್ಟ್ ಬರೋದು ಅಲ್ಲಿ ದೇವ್ರ ಪೂಜೆ ಬರಲ್ಲ ಅಯ್ಯೋ ಹಿಂದೆ ಬಾತ್ರೂಮ್ ಇದೆ ಯಾವಾಗಲೂ ಒಂದು ಸೆಕೆಂಡ್ ಆದರೂ ನೆನಪು ಬರುತ್ತಲ್ವ ಎಲ್ಲಿ ಪೂಜೆ ಫಲ ಕೊಡುತ್ತೆ ಅಲ್ವಾ ಅದು ನೆಗೆಟಿವ್ ಎನರ್ಜಿ ಅದು ಬದಲಾವಣೆ ಮಾಡಿ ಒಳ್ಳೇದಾಗುತ್ತಮ್ಮ ಧನ್ಯವಾದ ಸೀಮಾ ಅವರೇ ಕರೆ ಮಾಡಿದ್ದಕ್ಕೆ ಗುರುಗಳೇ ಇವತ್ತು ಯಾವ ಮಂತ್ರವನ್ನು ತಿಳಿಸ್ತಾ ಇದ್ದೀರಿ ಅದರ ವಿಶೇಷತೆ ಏನು ಇವತ್ತು ತುಳಸಿ ಹಬ್ಬ ಅದರಲ್ಲಿ ಉತ್ಥಾನ ದ್ವಾದಶ ಅಂತಲೇ ಹೇಳ್ತೀವಿ ತುಳಸಿ ಕಲ್ಯಾಣೋತ್ಸವ ದಿನ ಅಂತಲೇ ಹೇಳ್ಬೋದು ಅದರಲ್ಲಿ ಕಿರು ದೀಪಾವಳಿ ಅದರ ತುಳಸಿ ಒಂದು ಮಂತ್ರವನ್ನು ಈ ದಿನ ತಿಳಿಸಿಕೊಡ್ತಾ ಇದ್ದೀನಿ ನೋಡೋಣ ಆ ಮಂತ್ರ ಹೇಗಿದೆ ಆ ಮಂತ್ರದಿಂದ ಏನು ಫಲ ಕೊಡುತ್ತೆ ಅಂತಲೂ ತಿಳಿಸ್ಕೊಡ್ತೀನಿ ಮೊದಲಿಗೆ ಮಂತ್ರ ಹೇಗಿದೆ ನೋಡಿ ನಮಸ್ತೆ ತುಳಸಿ ಕಲ್ಯಾಣಿ ನಮೋ ವಿಷ್ಣು ಪ್ರಿಯೇ ಶುಭೆ ನಮೋ ಮೋಕ್ಷ ಪ್ರಧಾಯಿನಿ ದೇವಿ ನಮಃ ಸರ್ವ ಸರ್ವಸದ್ದಯಿನ್ಮೂಲೇತೀರ್ಥನೆ ಮಧ್ಯೆ ಸರ್ವೇವತ ಯಥಾಗ್ರೆ ಸರ್ವ ದೇವತ ದೇ ವೇದಾಂಚ ತುಳಸಿ ತ್ವಂ ನಮಾಮ್ಯಹಂ ಅನ್ನುವಂಥ ಮಂತ್ರ ಇದು ಒಂದು ಪಾಸಿಟಿವ್ ಆಗಿರುವಂಥದ್ದು ಈ ಮಂತ್ರವನ್ನು ಹೇಳಿ ಒಂದು ಇಪ್ಪತ್ತೊಂದು ಪ್ರದಕ್ಷಿಣೆ ಅಥವಾ ಹದಿನಾರು ಪ್ರದಕ್ಷಿಣೆ ತುಳಸಿ ಪ್ರದಕ್ಷಿಣೆ ಮಾಡಿದ್ದೇ ಆಯಿತು ಅಂದರೆ ಅಂದ್ಕೊಂಡಂತಹ ಕೆಲಸ ಇವತ್ತೇನೋ ಒಂದು ಸಂಕಲ್ಪ ಮಾಡ್ಕೊಂಡಿರ್ತೀರ ತುಳಸಿ ಹಬ್ಬ ಬರೋ ತುಳಸಿ ಹಬ್ಬದ ಅಷ್ಟೊತ್ತು ನನ್ನ ಮಗಳಿಗೆ ಮದುವೆ ಆಗಬೇಕು ಅಥವಾ ಆರ್ಥಿಕವಾಗಿ ಸಮಸ್ಯೆ ಇದೆ ಅನ್ನುವಂಥ ಭಾವನೆ ಏನಿದೆ ಸಂಕಲ್ಪ ಏನಿದೆ ಅಂದ್ಕೊಂಡು ಇದು ಪ್ರದಕ್ಷಿಣೆ ಮಾಡುವಾಗ ಈ ಮಂತ್ರ ಹೇಳ್ಕೊಂಡ್ರೆ ಕೆಲಸಗಳು ಬೇಗ ಆಗುತ್ತೆ ಮನೆಯಲ್ಲಿ ನೆಮ್ಮದಿ ಶಾಂತಿ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಗುರುಗಳೇ ಬಾಡಿಗೆ ಮನೆಗೆ ಹೋಗ್ಬೇಕಾದಂತಹ ಸಮಯ ತಿಥಿ ಬಗ್ಗೆ ತಿಳಿಸ್ಕೊಂಡ್ರೆ ನಕ್ಷತ್ರಗಳ ಬಗ್ಗೆ ಕೂಡ ಹೇಳ್ತೀನಿ ಅದರಲ್ಲಿ ಪ್ರಮುಖವಾಗಿ ಈಗ ಒಂದು ಮನೆಯಲ್ಲಿ ಯಾರೋ ಒಂದು ಮನೇಲಿ ಇರ್ತಾರೆ ಅನ್ಕೊಡಿ ಈಗ ಆಗ್ಲೇ ಹೇಳ್ತಾ ಇದ್ದೆ ಈ ಗ್ರಹ ಮೈತ್ರ ಕೂಟ ಸರಿಯಾಗಿರೋದಿಲ್ಲ ಯಾವಾಗಲೂ ಕಲಹಗಳು ಕಿರಿಕಿರಿ ಅಂತ ಹೇಳಿದ್ರೆ ರೋಹಿಣಿ ನಕ್ಷತ್ರ ಬಹಳ ಶ್ರೇಷ್ಠ ನೋಡಿ ಬದಲಾವಣೆ ಮಾಡ್ಕೋಬೇಕಾದ್ರೆ ನಾನು ಹಾಗಾಗಿ ಹೇಳ್ತಾ ಇದ್ದೇನೆ ರೋಹಿಣಿ ನಕ್ಷತ್ರದ ದಿವಸ ಕೃಷ್ಣ ದೇವಸ್ಥಾನಕ್ಕೆ ಹೋಗಿ ಬಹಳ ಕಿರಿಕಿರಿ ಹಾಕ್ತಾ ಇದ್ದಾರೆ ಕೃಷ್ಣನ್ ಕೊಳೆಲ್ ಬರುತ್ತಲ್ವಾ ಆ ಕೊಳಲಿಗೆ ಆ ಹೋಲೆಲ್ಲ ತುಂಬ ಫಿಲ್ ಮಾಡ್ಬಿಟ್ಟು ಅದರಲ್ಲಿ ಸಕ್ರೆ ತುಂಬಿಸಬೇಕು ಆ ತುಂಬಿಸಿ ಎರಡು ವೇಳಕೆ ಇಟ್ಟು ಇದು ಕೃಷ್ಣನ ಅಷ್ಟೋತ್ತರ ಅಥವಾ ಮಂತ್ರವನ್ನು ಹೇಳಿ ಕೃಷ್ಣನ ದೇವಸ್ಥಾನ ಕೊಟ್ಟರೆ ದಾಂಪತ್ಯ ಅನ್ಯೋನ್ಯತೆ ಇರುತ್ತೆ ಅದೇ ರೀತಿ ಒಂದು ಕಾನ್ಸೆಪ್ಟ್ ಇದೆ ಬಹಳ ಈ ಮನೆ ಬದಲಾವಣೆ ಮಾಡುವಂಥದ್ದು ವಿಚಾರದಲ್ಲಿ ರೋಹಿಣಿ ನಕ್ಷತ್ರ ಅದರಲ್ಲಿ ತೃತೀಯ ತಿಥಿ ಕಾಂಬಿನೇಷನ್ಸ್ ಅಲ್ಲಿ ಏನಾದರೂ ಶುಕ್ರವಾರ ಕಾಂಬಿನೇಷನ್ಸ್ ಬಿತ್ತು ಅಂತ ಹೇಳಿದ್ರೆ ಹೋದಂಥ ಮನೆಯಲ್ಲಿ ದಾಂಪತಿಗಳು ಏನಾದರೂ ಈ ಮನೆಯಲ್ಲಿ ಕಿರಿಕಿರಿಯಾಗಿ ಏನೇನೋ ಕಿರಿಕಿರಿ ದೊಡ್ಡ ಮಟ್ಟಿಗೆ ಜಗಳ ಹಾಕ್ತಾ ಇದೆ ಅಂತ ಹೇಳಿದ್ರೆ ಕಾಂಬಿನೇಷನ್ಸ್ ಆ ರೀತಿ ಇದ್ದಂಥ ದಿನ ಹೋಗಿ ಏನಾದರೂ ಮನೆ ಶಿಫ್ಟ್ ಆಯಿತು ಅಂದ್ರೆ ಭಾಳ ಅನ್ಯೋನ್ಯವಾಗಿರ್ತೀರ ಮತ್ತು ಇನ್ನೊಂದು ಕಾಂಬಿನೇಷನ್ಸ್ ಇದೆ ಏನಾದರೂ ಆರ್ಥಿಕವಾಗಿ ಜಾಸ್ತಿ ತೊಂದರೆ ಆಗದೆ ಸಾಲಕ್ಕೆ ಸಿಕ್ಕಾಕೋಬಿಟ್ಟಿರ್ತಾರೆ ಭಾಳ ಸಮಸ್ಯೆಗಳು ಒಂದು ಮನೆಯಲ್ಲಿ ಇರ್ತಾರೆ ಏನು ನೋಡಿದ್ರೇನೂ ಸಾಲ ತೀರ್ತಾನೆ ಇಲ್ಲ ಬಂದಿದ್ದೆಲ್ಲ ಬಡ್ಡಿ ಕಟ್ತಾ ಇರ್ತೀರ ಕಿರಿಕಿರಿ ಇದೆ ಅಂತ ಹೇಳಿದ್ರೆ ಒಂದು ತಿತಿ ಹೇಳ್ತೇನೆ ನೋಡಿ ಅದರಲ್ಲಿ ಬಹಳ ವಿಶೇಷವಾಗಿ ಪುನರ್ವಸು ನಕ್ಷತ್ರ ಅಥವಾ ಶ್ರವಣ ನಕ್ಷತ್ರ ಕಾಂಬಿನೇಷನ್ಸ್ ಇರಬೇಕು ಈ ನಕ್ಷತ್ರಗಳಲ್ಲಿ ಎರಡನೇ ಎರಡರಲ್ಲಿ ಯಾವುದನ್ನೇ ಇರ್ಬೋದು ಪುನರ್ವಸು ನಕ್ಷತ್ರ ಆಗ್ಬೋದು ಅಥವಾ ಶ್ರವಣ ನಕ್ಷತ್ರ ಇರಬೇಕು ಈ ರೀತಿ ಇದ್ದಾಗ ಶುಕ್ರವಾರ ಕಾಂಬಿನೇಷನ್ಸ್ ಇರಬೇಕು ನೋಡಿ ಶುಕ್ರವಾರ ಅಥವಾ ಬುಧವಾರ ಕಾಂಬಿನೇಷನ್ಸ್ ಇರಬೇಕು ಬುಧವಾರನೂ ಆಗಬಹುದು ಅಥವಾ ಶುಕ್ರವಾರ ಆಗ್ಬೋದು ಪುನರ್ವಸು ಅಥವಾ ಶ್ರವಣ ನಕ್ಷತ್ರ ಇರಬೇಕು ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ತೃತೀಯ ತಿಥಿ ಇದ್ದರೆ ಇನ್ನೂ ಒಳ್ಳೆಯದು ಹೋಗಿ ದಿನ ಶಿಫ್ಟ್ ಆಯಿತು ಅಂದರೆ ಸಿದ್ಧಿ ಆಯಿತು ಅಂದರೆ ಹೋದಂತಹ ಮನೆಯಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಪರವಾಗಿಲ್ಲವಲ್ಲಪ್ಪ ಕೆಲವರು ಹೇಳ್ತಾ ಇರ್ತಾರೆ ಅದ್ಯಾವುದೋ ಮನೆಯಲ್ಲಿದ್ದೆ ಭಾಳ ಕಷ್ಟದಲ್ಲಿ ಬಡ್ಡಿ ಕಟ್ಟಿ 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 ಸಾಕಾಯಿತು ಈ ಮನೆ ಬಂದಪ್ಪ ಒಳ್ಳೇದು ಕಾಂಬಿನೇಷನ್ಸ್ ಹಾಗೇ ಇರುತ್ತೆ ತೃತೀಯ ತಿಥಿಯಲ್ಲಿ ಏನಾದರೂ ರೋಹಿಣಿ ನಕ್ಷತ್ರ ಅದರಲ್ಲಿ ಶ್ರವಣ ನಕ್ಷತ್ರ ಪುನರ್ವಸ ನಕ್ಷತ್ರ ಕಾಂಬಿನೇಷನ್ಸ್ ಎಲ್ಲ ಹೋಗ್ಬಿಟ್ರೆ ಅಂದರೆ ಖಂಡಿತ ಚೆನ್ನಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಇರುತ್ತೆ ಮತ್ತೆ ಇನ್ನು ಕೆಲವರು ಬಿಸ್ನೆಸ್ ವಿಚಾರದಲ್ಲಿ ಬಹಳ ಹಿನ್ನಡೆ ಆಗ್ತಾ ಇರುತ್ತೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸ್ಕಿಲ್ ಇರುತ್ತೆ ನಿಮ್ಮ ಅದೇ ಈ ಚಿನ್ನದ ವ್ಯಾಪಾರ ಮಾಡ್ತಾ ಇರ್ತಾರ ಒಳ್ಳೆ ಸ್ಕಿಲ್ ಇರುತ್ತೆ ಚೆನ್ನಾಗಿ ವ್ಯಾಪಾರ ಆಗ್ತಾ ಇರುತ್ತೆ ಕೆಲವು ಮನೆಗೆ ಹೋಗ್ತಾರೆ ಇರೋ ವ್ಯಾಪಾರ ಮಾಡ್ತಾ ಇರೋಂಥದ್ದು ಬಿದೋಗ್ತಾರೆ ಇದು ಯಾಕಂತ ಹೇಳಿದ್ರೆ ಕೆಲವು ನಕ್ಷತ್ರಗಳನ್ನ ಪರಿಗಣನೆ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ಗುರುಗಳೇ ಮತ್ತೊಬ್ರು ಕಾಲರ್ ಇದ್ದಾರೆ ಹೊಸಕೋಟೆಯಿಂದ ವಾಸಂತಿ ಅವರು ಕಾಲ್ ಮಾಡಿದ್ದಾರೆ ನಮಸ್ತೆ ವಾಸಂತಿಯವರೇ ನಮಸ್ತೆ ಮೇಡಂ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕು ಆ ನನ್ನ ಮಗನ ಮನೆ ಕಟ್ಟಿದ್ದಾನೆ ಗುರು ಮೇಡಂ ಹಾಗೆ ಅವ್ರ ಬಗ್ಗೆ ಕೇಳ್ಬೇಕಾಗಿತ್ತು ಓಕೆ ಮಾತನಾಡಿ ಮ ಗುರುಜಿವರಿದ್ದಾರೆ ನಮಸ್ತೆ ನಮಸ್ತೆ ಗುರುಜಿ ಎಲ್ಲೆಲ್ಲಿವರೆಗೂ ಕಟ್ಟಿದ್ದು ಎಲ್ಲಾ ಆಯ್ತು ಗುರುಜಿ ಯಾವ್ದು ಏನ್ ನವಂಬರ್ ಆರು ಎರಡ್ ಸಾವಿರದ ಹದಿನೇಳರಲ್ಲಿ ಪಾಯ ಹಾಕಿದ್ದು ಧ್ರುಪ್ರವೇಶ ಎರಡ್ ಸಾವಿರದ ಹದಿನೆಂಟು ಮೇ ಅಕ್ಷಯ ತೊದಿಗೆ ಆಯ್ತು ಗುರುಜಿ ಒಳ್ಳೆ ದಿವ್ಸ ಅಂದ್ಬಿಟ್ಟು ಅವತ್ತು ಮಾಡಿದ್ವಿ ಎಲ್ಲಾ ಕೆಲಸನೂ ಚೆನ್ನಾಗೆ ಆಯ್ತು ಎಲ್ಲಾನು ಆಯ್ತು ಸಾಲ ಸಾಲ ಇಲ್ದ್ರ ಮನೇನು ಆಯ್ತು ಗುರುಜಿ ಯಾಕ ಈ ಮನೆಗ್ ಬಂದ್ಮೇಲೆ ಕಾಲುಗಳು ನೋವು ಶುರುವಾಗಿದೆ ಗುರುಜಿ ಮಣ್ಕಾಲ್ ನೋವು ನಮ್ಮ ಮಗಳಿಗೆ ನನ್ಗೆ ಅದಕ್ಕೆ ಇದು ಕೃತಿಕಾ ನಕ್ಷತ್ರ ಅದು ಸರಿ ಇಲ್ಲ ಅಂತ ಹೇಳ್ತಾರೆ ಏನು ಅಕ್ಷಯ ತೊದಿಗೆ ದಿವಸ ಎಲ್ಲಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನೇ ಸ್ವಾಮಿಗಳ ಕೈಯಲ್ಲೇ ಮಾಡಿದ್ದು ಒಂದು ಏನಾಗುತ್ತೆ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಕಾಂಬಿನೇಷನ್ಸ್ ಇರುತ್ತೆ ಈ ಅಕ್ಷಯ ತೃತೀಯ ದಿವಸ ಆವಾಗ ಹೋಗಿದ್ರೆ ಬಹಳ ಚೆನ್ನಾಗಿತ್ತು ಈಗ ಅಗ್ನಿ ಮೂಲೆಯಲ್ಲಿ ಏನಾದ್ರೂ ಅಡಿಗೆ ಮನೆ ಇದೆಯಲ್ವಾ ಆ ದಿಕ್ಕಿನ ಕಡೆ ಏನಾದ್ರು ಬಾತ್ರೂಮ್ ಟಾಯ್ಲೆಟ್ ಏನಾದ್ರು ಇದೆಯನ್ನ ಇಲ್ಲ ಗುರುಜಿ ಇಲ್ಲ ಇಟ್ಟಿಲ್ಲ ಬಾತ್ರೂಮ್ ಕಡೆಯಿಂದ ದಕ್ಷಿಣಕ್ಕೆ ಆ ಕಡೆ ಹೋಗೋಕೆ ಇಟ್ಟಿದ್ದೀವಿ ಎರಡನೇ ಒಂದು ನಿಮ್ಗೆ ಒಂದು ಈ ದೊಡ್ಡದಾಗಿ ಏನಾದ್ರು ಆಚೆ ಕಾಣಿಸೋಕೆ ಬಹಳ ಚೆನ್ನಾಗಿ ಲುಕ್ ಆಗಿ ಕಾಣಿಸೋ ತರ ಕಟ್ಟಿದ್ದೀರಾ ಅದು ಯಾಕೆ ಅಂತ ಹೇಳಿದ್ರೆ ಒಂದು ಈ ಅಗ್ನಿ ಬಾತ್ರೂಮ್ ಟಾಯ್ಲೆಟ್ ನೀರಿನ ಅಂಶ ಇತ್ತು ಅಂದ್ರೆ ಆರೋಗ್ಯದಲ್ಲಿ ಕ್ಷೀಣ ಆಗುತ್ತೆ ಬಹಳ ಚೆನ್ನಾಗಿ ಕಟ್ಬಿಟ್ಟಿದಾರೆ ಅಂದ್ರೆ ಗೊತ್ತಲ್ಲ ಇವಾಗ ಯಾರೊಂದ್ ದಾರಿಯಲ್ಲಿ ಹೋಗ್ತಾ ಇದ್ರೇನೋ ಏ ನೋಡ್ ಮಾಗಪ್ಪ ಎಷ್ಟು ದೊಡ್ಡದಾಗಿ ಮನೆ ಕಟ್ಬಿಟ್ಟಿದಾನೆ ಎಲ್ಲಿ ಬಂತ ದುಡ್ಡು ಜನರಲ್ ಆಗಿ ಯಾರೋ ಸುಮ್ಮನೆ ಹೋಗ್ತಾ ಇರೋರು ಸ್ವಲ್ಪ ದೃಷ್ಟಿ ಏನಾದರೂ ಕೆಟ್ಟದಾಗ ಮಾತಾಡ್ಕೊಂಡು ಹೋಗೋದಿತ್ತು ಅಂದ್ರೆ ಮನೆಯಲ್ಲಿ ಈ ತರ ಎಲ್ಲ ಆರೋಗ್ಯದಲ್ಲಿ ಕೆಡ್ತಾ ಇರುತ್ತೆ ಒಂದ್ ಕೆಲಸ ಮಾಡಮ್ಮ ಈ ಬೂದ್ಮ ಈ ಅಮಾವಾಸ್ಯ ದಿವಸ ಏಳನೇ ತಾರೀಕು ಅಮಾವಾಸ್ಯ ಬರುತ್ತೆ ಬರೋ ತಿಂಗಳು ದೃಷ್ಟಿ ದೃಷ್ಟಿ ತೆಗೆದು ಆಂಜನೇಯ ದೇವಸ್ಥಾನ ಹತ್ರ ಒಂದು ಏನು ಮಾಡಬೇಕು ಒಡಿಬೇಕು ಒಂದು ಕಟ್ಟಬೇಕು ಕ ಕಂಬಳಿ ದರ ಬರುತ್ತಲ್ವಾ ಅದೊಂದು ಕಟ್ಟಿ ಒಂದು ಸತಿ ಅನುಕೂಲ ಆದರೆ ಈ ಥರ ದೃಷ್ಟಿ ಈ ರೀತಿ ಆರೋಗ್ಯದಲ್ಲಿ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಒಂದು ಸರ್ವ ವಾಸ್ತು ಚಕ್ರ ಅಂತ ನಾನು ಕೊಡ್ತಾ ಇದ್ದೀನಿ ಬಂದರೆ ತೆಗೆದುಕೊಂಡು ಹೋಗಿ ಅದು ಮನೆಯ ಹೆಬ್ಬಾಗಲಿನ ಆಚೆ ಕೆಲವರು ಮನೆ ಒಳಗಡೆ ಕಟ್ಟುವಂಥ ಕೆಲವು ಯಂತ್ರಗಳಿರುತ್ತೆ ಆಚೆ ಕಟ್ಟೋದ್ರಿಂದ ಹೋಗುವಂಥ ದೃಷ್ಟಿನೂ ನಿವಾರಣೆ ಆಗುತ್ತೆ ಈ ದೃಷ್ಟಿಯಿಂದಲೇ ನಿಮಗೆ ಸಮಸ್ಯೆ ಆಗಿರೋದಮ್ಮ ಹಾಗಾಗಿ ಒಳ್ಳೇದಾಗಲಿ ದೃಷ್ಟಿ ನಿವಾರಣೆಗೆ ಏನಾದರೂ ಬೂದು ಮುಳಕಾಯಿ ದೃಷ್ಟಿ ತೆಗೆದು ಹೊಡೀರಿ ಒಳ್ಳೇದಾಗುತ್ತೆ ಧನ್ಯವಾದ ವಾಸಂತಿಯವರೇ ಕರೆ ಮಾಡಿದಕ್ಕೆ ಗುರುಗಳೇ ಈಗ ಆಲ್ರೆಡಿ ಬಾಡಿಗೆ ಮನೆಗೆ ಹೋಗಿರ್ತಾರೆ ಮತ್ತೆ ಪದೇ ಪದೇ ಬಾಡಿಗೆ ಮನೆಯನ್ನ ಚೇಂಜ್ ಮಾಡೋಕೆ ಪರಿಸ್ಥಿತಿ ಸರಿ ಇರೋದಿಲ್ಲ ಯಾಕಂದ್ರೆ ಬಾಡಿಗೆ ಮನೆಗೆ ಹೋದ್ಮೇಲೆ ಹಣಕಾಸಿನ ತೊಂದರೆ ಉಂಟಾಗುತ್ತೆ ಅಂದ್ರೆ ಮತ್ತೊಂದು ಬಾಡಿಗೆ ಮನೆಯನ್ನ ಹುಡುಕೋದು ತುಂಬಾ ಕಷ್ಟ ಆಗುತ್ತೆ ಆಗ ಯಾವ ರೀತಿ ಪರಿಹಾರಗಳನ್ನ ಮಾಡ್ಕೋಬೇಕು ಅಂತ ಇದ್ದ ಮನೆಯಲ್ಲೇ ಒಂದು ಕೆಲವು ಗ್ರಂಥಗಳ ಆಧಾರದ ಮೇಲೆ ಕೆಲವೊಂದು ಯಂತ್ರಗಳನ್ನು ಸಿದ್ಧಪಡಿಸ್ತಾ ಇರ್ತೇನೆ ಯಾಕಂದ್ರೆ ನಾವು ಹಿಂದಿನ ಕಾಲದಿಂದ ಪರಂಪರೆಯಿಂದನೇ ಕೆಲವು ಯಂತ್ರಗಳು ಚಕ್ರಗಳೆಲ್ಲ ಬರೆದು ಒಂದು ಸಿದ್ಧ ಅಂತ ರೀತಿಯಲ್ಲಿ ರೆಡಿ ಮಾಡ್ತಾ ಇರ್ತೇವೆ ಬಹಳ ಅನುಕೂಲ ಆಗಿರುವಂಥದ್ದು ಒಂದು ನಾನು ಸಿದ್ಧಪಡಿಸಿರುವಂಥದ್ದು ಒಂದು ಇದು ಏನೇನಕ್ಕೆ ಉಪಯೋಗ ಆಗುತ್ತೆ ಅಂತಲೇ ಹೇಳ್ತೀನಿ ಒಂದು ಅರ್ಶಿಣ ಬಟ್ಟೆಯಲ್ಲಿ ಒಂದು ಯಂತ್ರವನ್ನು ರೆಡಿ ಮಾಡಿ ಕೊಡ್ತಾ ಇರ್ತೀನಿ ನಾನು ಇದರಿಂದ ಏನಾದರೂ ಈಗಾಗಲೇ ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಬಾಡಿಗೆಗೆ ಒಬ್ಬರೂ ಬರ್ತಾಯಿಲ್ಲ ನೋಡಿ ಇದು ಬಹಳ ಕಾನ್ಸೆಪ್ಟ್ ಉಪಯೋಗ ಆಗುತ್ತೆ ಬಾಡಿಗೆಗೆ ಒಬ್ಬರೂ ಇಲ್ಲ ಬಾಡಿಗೆಗೆ ಬಂದಂಥವ್ರು ನಿಲ್ತಾ ಇಲ್ಲ ಬಾಡಿಗೆಗೆ ಬಂದಂಥವರು ಸಹ ಅನುಕೂಲ ಆಗ್ತಾ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥವ್ರು ಸಹ ಈ ಯಂತ್ರವನ್ನು ಅರ್ಶಿಣ ಬಟ್ಟೆ ನೋಡಿ ಅರ್ಶಿಣ ಬಟ್ಟೆ ಇದೆ ಕಟ್ಟಬೇಕಾಗುತ್ತೆ ಅಂದರೆ ಹೆಬ್ಬಾಗಲೇ ಕಟ್ಟೋದ್ರೆ ಒಂದು ಅಲ್ಲಿ ವಾಸವಾಗಿರುವಂಥವ್ರಿಗೂ ಅಷ್ಟೇ ಸ್ವಲ್ಪ ದುಡ್ಡಿನ ಆರ್ಥಿಕವಾಗಿ ತೊಂದರೆ ಆಗ್ತದೆ ಮತ್ತು ಈಗಾಗಲೇ ಒಂದು ಎರಡು ತಿಂಗಳಾಗಿದೆ ಅಯ್ಯೋ ವಾಸ್ತು ಸರಿ ಇಲ್ಲ ಏನು ಮಾಡೋದು ಅಭಿವೃದ್ಧಿ ಆಗ್ತಾ ಇಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥವ್ರಿಗೂ ಸಹ ಈ ಯಂತ್ರದಲ್ಲಿ ಈ ಒಂದು ಬಟ್ಟೆಯಲ್ಲಿ ಯಂತ್ರವನ್ನು ಸೇರಿಸಿ ಮನೆ ಬಾಗ್ಲಲ್ಲಿ ಕಟ್ಟೋದ್ರಿಂದ ಒಂದು ಕನಿಷ್ಠ ಪಕ್ಷ ಅಂದರೆ ನೂರಕ್ಕೆ ನೂರು ಇದರಿಂದ ಏನೋ ಒಳ್ಳೇದಾಗ್ಬಿಡುತ್ತೆ ಅಥವಾ ಇನ್ನೇನೋ ಟಾಪ್ ಲೆವೆಲ್ಗೆ ಹೋಗ್ಬಿಡ್ತಾರೆ ಅಂತಲ್ಲ ಇದರ ಒಂದು ವೈಬ್ರೇಷನ್ ಕೆಲಸ ಮಾಡುತ್ತೆ ಒಂದು ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಆಗುವಂಥದ್ದಿರುತ್ತೆ ಹಾಗಾಗಿ ಇದನ್ನು ಅರ್ಶನ್ ಬಟ್ಟೆಯಲ್ಲಿ ಹೆಂಪಾಗಲಿಗೆ ಕಟ್ಟಬೇಕಾಗುತ್ತೆ ಇದು ನನ್ನಲ್ಲಿ ಸಿಗುತ್ತೆ ಅನುಕೂಲ ಆದರೆ ಹುಣ್ಣಿಮೆಯ ಮುಂಚಿತವಾಗಿ ಅಂದರೆ ಎದುರು ಈ ಸತಿ ತಗೊಳಕ್ಕಾಗಲಿ ಇಪ್ಪತ್ತ್ಮೂರು ಒಳಗಡೆ ಅಂತ ಹೇಳಿದ್ರೆ ನೆಕ್ಸ್ಟ್ ಉಣ್ಣಿಮೆಯ ಎದುರು ಅಂದರೆ ಶುಕ್ಲ ಪಕ್ಷ ಭಾಳ ಶ್ರೇಷ್ಠ ಶುಕ್ಲ ಪಕ್ಷದಲ್ಲಿ ಕಟ್ಟೋದ್ರಿಂದ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿಯೂ ಆಗುತ್ತೆ ಮತ್ತು ಇದರ ಜೊತೆಗೆ ಇವತ್ತು ಉದ್ವಾನ ದ್ವಾದಶ ಅಂದರೆ ತುಳಸಿ ಹಬ್ಬ ಬೇರೆ ಇದೆ ಭಾಳ ವಿಶೇಷವಾಗಿ ಇವತ್ತು ತೆಗೆದುಕೊಂಡು ಹೋಗೋದು ಅಥವಾ ಹುಣ್ಣಿಮೆ ಆದಮೇಲೆ ಬರುವಂಥ ಹುಣ್ಣಿಮೆ ಸಂದರ್ಭದಲ್ಲಿ ಬಂದು ಕರೆ ತೆಗೆದುಕೊಂಡು ಹೋಗುವಂಥದ್ದು ಬಹಳ ಒಳ್ಳೆಯದು ಇದನ್ನು ಒಂದು ಪರಿಹಾರ ಇನ್ನು ಸರಳವಾಗಿ ಮಾಡ್ಕೊಳ್ಳುವಂಥದ್ದು ಅಂತ ಹೇಳಿದ್ರೆ ಈಗ ದೂರದಲ್ಲಿ ಇರ್ತಾರೆ ಎರಡೂ ಹೇಳಬೇಕು ಒಂದು ಯಂತ್ರವೂ ಹೇಳಬೇಕಾಗುತ್ತೆ ಒಂದು ಸರಳವಾಗಿ ಮಾಡ್ಕೊಳ್ಳುವಂಥದ್ದು ಈ ಯಾವಾಗಲೂ ಸಹ ಈ ಬಾಡಿಗೆಗೆ ಬರ್ತಾ ಇಲ್ಲ ಅಥವಾ ಬಾಡಿಗೆ ಮನೆಯೋದವ್ರಿಗೂ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸರಳವಾಗಿ ನೀವೇ ಮಾಡಿಕೊಳ್ಳುವಂಥದ್ದು ನೋಡಿ ಈ ಮೊನ್ನೆ ಸಂಚಿಕೆಯಲ್ಲಿ ಹೇಳ್ತಾ ಇದೆ ಈ ಪುಚ್ಪತ್ರ ಎಲೆ ಅಂತ ಒಂದು ಎಲೆಯ ಆಕಾರದಲ್ಲಿ ಇರುತ್ತೆ ಅದರಲ್ಲಿ ಏನಿಲ್ಲ ಇವತ್ತು ಮಾಡಿದ್ರೇನು ಫಲ ಕೊಡುತ್ತೆ ಓಂ ಶ್ರೀಂ ರೀಂ ಕ್ಲೀಂ ಐಂ ಮಹಾಲಕ್ಷ್ಮಿ ಏನು ಮಹಾ ಅನ್ನುವಂಥ ಬೀಜಾಕ್ಷರಂಪ ಬರೆದು ಬಿಟ್ಟು ನೀವೇ ಬರೆದು ಬಿಟ್ಟು ಬರೆದ್ಬಿಟ್ಟು ಅದನ್ನು ಆ ತಿಥಿ ಸಂಜೆ ಗೋಧಿಳಿ ಸಮಯದಲ್ಲಿ ಇವತ್ತು ಬರೆದ್ರೇನು ಬಹಳ ಒಳ್ಳೆಯದು ಪ್ರೇಮ ಹಾಕಿ ಮನೆ ಬಾಗ್ಲೇಲಿ ಹಾಕಬೇಕು ಮತ್ತು ಇನ್ನೂ ಒಂದು ಫಲ ಕೊಡೋದಂತ ಹೇಳಿದ್ರೆ ಇವತ್ತು ತುಳಸಿ ಕಲ್ಯಾಣೋತ್ಸವ ಅಲ್ವೇ ಒಂದು ಚಿಲ್ಲರೆ ಕಾಸು ತಗೊಳ್ಳಿ ಪ್ರಾರ್ಥನೆ ಮಾಡಿಕೊಂಡು ಸಾಧ್ಯವಾದಷ್ಟು ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿದಂಥದ್ದು ಅಕ್ಷತೆ ಮತ್ತು ಅರ್ಶಿಣ ಕುಂಕುಮ ಎಲ್ಲ ಹಾಕಬೇಕು ಕಾಯಿನೊಳಗಡೆ ತುಳಸಿ ಬುಡಕ್ಕೆ ಅಂದರೆ ಬುಡದ ಸಮೀಪದಲ್ಲಿ ಹಾಕಿ ಇವತ್ತೆಲ್ಲ ಹಾಗೇ ಇರಬೇಕು ನಾಳೆ ಅದನ್ನು ತೆಗೆದುಕೊಂಡು ನೀವು ದುಡ್ಡು ಇಡ್ತಿರಲ್ವ ಆ ಜಾಗದಲ್ಲಿ ಇಡೋದ್ರಿಂದ ಸದಾಕಾಲ ಸಂಪತ್ತು ವೃದ್ಧಿ ಆಗುವಂಥದ್ದು ಇರುತ್ತೆ ಮತ್ತೆ ತುಳಸಿ ಯಾರ ಮನೆಯಲ್ಲಿ ಇಲ್ವೋ ಇದನ್ನ ತಂದು ಇಡಲೇಬೇಕು ಪೂಜೆ ಮಾಡಬೇಕು ತುಳಸಿ ಇಲ್ಲದ ಮನೆ ಅಪೂರ್ಣ ಅಭಿವೃದ್ಧಿ ಇಲ್ಲ ಅನ್ನುವಂಥದ್ದು ಇರುತ್ತೆ ಹಾಗಾಗಿ ಇವತ್ತು ಸಂಜೆ ತುಳಸಿ ಇಟ್ಟು ಪೂಜೆ ಮಾಡೋದು ಬಹಳ ಶ್ರೇಷ್ಠ ಓಕೆ ಗುರುಗಳೇ ಇವತ್ತಿನ ಅರಿವಳಿ ಏನು ತಿಳಿಸ್ತಾ ಇದ್ದೀರಿ ಇವತ್ತು ತುಳಸಿ ಹಬ್ಬದ ಆ ವಿಚಾರದಲ್ಲಿ ಆಗಿರೋದ್ರಿಂದ ತುಳಸಿ ವಿಚಾರದಲ್ಲಿ ಒಂದು ಚಿಕ್ಕದಾದಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡೋಣ ಏನಿದೆ ಅಂತ ನೋಡಿ ಮಂಗಳವಾರ ಮತ್ತು ಶುಕ್ರವಾರ ಸಂಜೆ ಹಾಗೂ ಅಮಾವಾಸ್ಯ ತಿಥಿಯಂದು ಮತ್ತು ಉತ್ವಾಲ ದ್ವಾದಶಿ ಅಂದರೆ ಇವತ್ತು ಯಾವುದೇ ಕಾರಣಕ್ಕೂ ತುಳಸಿ ಎಲೆಯ ಕೇಳಬಾರ್ದು ತುಳಸಿ ಎಲೆಗಳನ್ನು ಕೆತ್ತು ದೇವರಿಗೆ ಅರ್ಪಣೆ ಮಾಡುವಂಥದ್ದು ತುಳಸಿ ತೀರ್ಥಕ್ಕೆ ಹಾಕುವಂಥದ್ದೆಲ್ಲ ಒಂದೊಂದು ಎಲೆಯನ್ನು ಕಿತ್ತುಬಿಡ್ತೀರಾ ಹಾಗೆ ಮಾಡಬಾರ್ದು ನೀವೇನಾದರೂ ಮಾಡಬೇಕಾದ್ರೆ ನೆನ್ನೆನೆ ತುಳಸಿ ಸ್ವಲ್ಪ ಕೆತ್ತಿರೋವಂಥದ್ರಲ್ಲಿ ಹಾಕಿರಬೇಕಾಗುತ್ತೆ ಹಾಗಾಗಿ ಶುಕ್ರವಾರ ಸಂಜೆ ಮತ್ತು ಮಂಗಳವಾರ ಸಂಜೆ ಯಾವುದೇ ಕಾರಣಕ್ಕೂ ತುಳಸಿಯನ್ನು ಕೇಳಲೇಬಾರ್ದು ಮತ್ತು ಸ್ನಾನ ಮಾಡ್ದಿರನೂ ತುಳಸಿನ ಮುಟ್ಟಬಾರ್ದು ಇದು ಚಿಕ್ಕದಾದಂಥ ಒಂದು ಮಾಹಿತಿ ಆಗಿರುತ್ತೆ ಓಕೆ ಗುರುಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಧನ್ಯವಾದ ತಮಗೆ ಹರೇ ಶ್ರೀನಿವಾಸ सर्वं चित्तम